So next one is addition of HX to alkenes. So addition of HX to alkenes nothing but HX group kalanna alkenes nige addition madadra yen product baruthe. Now look at here, I wrote alkene nothing but ethene barthidini adakke HX hakidini, hex jagadalli now Cl anna tagondidini, that gives rise to, so EH one carbonic one attach agutte, EX innond carbonic attach agutte, nothing but double bond becomes what? Single bond. Now this H combines with this carbon atom, addition aagtide. EX anadu e carbon atom ige enagtide, addition aagtide. So here addition reaction nadithide, bere yav tara reaction illa, just addition aagtiruvanta reaction, that is the preparations of haloalkane method by the addition of HX to alkenes. So take an example, ond example anna tagondre. So now look at here, CH3 single bond CH, double bond CH2 plus HCl, that gives rise to CH3 single bond CH, single bond CH3, single bond Cl. It hege baruthe reaction anta nimge confusion agabodu. Now look at here, when H and Cl undergoes dissociation, it forms what? H plus and Cl minus, isn't it? This Cl is directly attached to the second carbon atom. Second carbon atom ig hogi attach agutte, ee h ididu ch2 group ig bandu attach agutte, ch2 becomes what? Ch3. So this ch2 becomes ch3 and this cl group is directly attached to the carbon atoms, that's why it becomes what? CHCl. So 2 chloropropane yak ee tarana reaction barbeku antandre idanna Markovnikos anno oba scientist workout madiltane. According to him, when an unsymmetrical alkene is treated with hydrogen halide, then the negative part of the hydrogen halide is directly attached to the carbon atom which contains least number of hydrogen. ಅವ್ರು ಏನು ಹೇಳಿದ್ದಾರೆ, ಒಂದು ಅನ್ಸಿಮೆಟ್ರಿಕಲ್ ಗ್ರೂಪ್. ಯಾಕೆ ಇದನ್ನು ಅನ್ಸಿಮೆಟ್ರಿಕಲ್ ಅಂತ ಕರಿತೀರಿ, ಯಾಕೆ ಅನ್ಸಿಮೆಟ್ರಿಕಲ್ ಅಂತ ಕರಿಬಹುದು ಅಂದ್ರೆ ನೋಡಿ, ಈ ಡಬಲ್ ಬಾಂಡ್ ಹತ್ರ ನೀವು ಬ್ರೇಕ್ ಮಾಡಿದ್ರೆ ಅಂದ್ರೆ ಈ ಕಡೆ ಸಿ ಎಚ್ ಟು ಉಳಿಯುತ್ತೆ, ಈ ಕಡೆ ಸಿ ತ್ರೀ ಸಿ ಎಚ್ ಆಗುತ್ತೆ. ಅದೇ ನೀವು ಈ ಕಾರ್ಬನ್ ಅಂತ ಮಾತ್ರ ಬ್ರೇಕ್ ಮಾಡಿದ್ರೆ ಅಂದ್ರೆ ಈ ಕಡೆ ಅರ್ಧಾಗುತ್ತೆ, ಈ ಕಡೆ ಅರ್ಧಾಗುತ್ತೆ. ದಿಸ್ ಇಸ್ ಸಿಮೆಟ್ರಿಕಲ್ ಅಂಡ್ ದಿಸ್ ಇಸ್ ವಾಟ್ ಅನ್ಸಿಮೆಟ್ರಿಕಲ್. ಈ ಅನ್ಸಿಮೆಟ್ರಿಕಲಿಗೆ ಹೆಚ್ ಸಿ ಎಲ್ ಅನ್ನು ಹಾಕಿದಾಗ ಈ ಹೈಡ್ರೋಜನ್ ಅನ್ನೋದು ಈ ಸಿ ಎಚ್ ಟುಗೆ ಬರುತ್ತೆ, ಈ ಸಿ ಎಲ್ ಗ್ರೂಪ್ ಅನ್ನೋದು ಈ ಸಿ ಎಚ್ಗೆ ಬರುತ್ತೆ. ವೈ ಇಟ್ ಹ್ಯಾಪನ್ಸ್? ಬಿಕಾಸ್ ಸಿ ಎಲ್ ಗ್ರೂಪ್ ಇಸ್ ನೆಗೆಟಿವ್ ಪಾರ್ಟ್, ನೆಗೆಟಿವ್ ಪಾರ್ಟ್ ಇರುವಂತಹ ಗ್ರೂಪು ಹೈಡ್ರೋಜನ್ ಆಟಮಿಗೆ ಬಂದು ಅಟ್ಯಾಚ್ ಆಗುತ್ತೆ, ನಥಿಂಗ್ ಬಟ್ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗುತ್ತೆ. ಆ ಕಾರ್ಬನ್ ಆಟಮ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸನ್ನು ಹೊಂದಿರುತ್ತೆ. ಸೊ ದಟ್ಸ್ ಐ ದಿಸ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಆಸ್ ಮಾರ್ಕೋನಿಕ್ಸ್ ಪ್ರಾಡಕ್ಟ್. ಲುಕ್ ಅಟ್ ಹಿಯರ್, ಸಿ ಎಚ್ ತ್ರೀ ಸಿಂಗಲ್ ಬಾಂಡ್ ಸಿ ಎಚ್, ಸಿಂಗಲ್ ಬಾಂಡ್ ಸಿ ಎಚ್ ತ್ರೀ ಸಿಂಗಲ್ ಬಾಂಡ್ ಸಿ ಎಲ್ ಬರ್ತಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಈ ಕಡೆಯಿಂದ ಬಂದರೂ ಇದು ಸೆಕೆಂಡ್ ಪೊಸಿಷನ್, ಈ ಕಡೆಯಿಂದ ಬಂದರೂ ಸೆಕೆಂಡ್ ಪೊಸಿಷನ್. ದಟ್ಸ್ ವೈ ದ ನೇಮ್ ಈಸ್ ಟೂ ಕ್ಲೋರೋ, ದಿಸ್ ಇಸ್ ವಾಟ್ ಪ್ರಿಫಿಕ್ಸ್. ಪ್ರೋಪ್ ನಥಿಂಗ್ ಬಟ್ ತ್ರೀ ಕಾರ್ಬನ್ ಆಟಮ್ಸ್ ಇಸ್ ದರ್ ಇನ್ ಮೈನ್ ಚೈನ್, ದಟ್ಸ್ ವೈ ಪ್ರೋಪ್. ಎಲ್ಲ ಕಡೆಯೂ ಸಿಂಗಲ್ ಬಾಂಡ್ ಇರೋದ್ರಿಂದ ಎ ಎನ್ ಇ. ದ ನೇಮ್ ಈಸ್ ಟೂ ಕ್ಲೋರೋ ಪ್ರೋಪೇನ್, ಟೂ ಕ್ಲೋರೋ ಪ್ರೋಪೆನ್. ಕನ್ಫ್ಯೂಷನ್ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಈ ಥರ ಪ್ರಾಡಕ್ಟ್ ಅಂದರೆ ಸೆಕೆಂಡರಿ ಪ್ರಾಡಕ್ಟಿಗೆ ನಾವೇನಂತ ಕರಿತೀವಿ, ಮಾರ್ಕೋನಿಕ್ಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಮಾರ್ಕೋನಿಕ್ಸ್ ಪ್ರಾಡಕ್ಟ್ ಬಿಟ್ಟು ಇನ್ನೊಂದಿದೆ, ದಟ್ ಈಸ್ ಆಂಟಿ ಮಾರ್ಕೋನಿಕ್ಸ್. ವೆನ್ ಅನ್ ಅನ್ಸಿಮೆಟ್ರಿಕಲ್ ಆಲ್ಕಿನ್ ಈಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಹ್ಯಾಲೈಡ್, ನಾನು ತಗೊಂಡಿರೋದು ಹೈಡ್ರೋಜನ್ ಬ್ರೋಮೈಡ್ ತೊಗೊಂಡಿದ್ದೀನಿ, ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್. ಪರಾಕ್ಸೈಡ್ ಪ್ರೆಸೆನ್ಸಲ್ಲಿ ಈ ಥರ ಪ್ರೋಸೆಸ್ ಆದರೆ ಅದನ್ನು ನಾವು ಆಂಟಿ ಮಾರ್ಕೋನಿಕ್ಸ್ ಅಂತ ಕರಿತೀವಿ. ಆಬ್ಸೆನ್ಸ್ ಆಫ್ ಪರಾಕ್ಸೈಡಲ್ಲಿ ಈ ಪ್ರೋಸೆಸ್ ನಡೆದ್ರೆ ಇದನ್ನು ಮಾರ್ಕೋನಿಕ್ಸ್ ರೂಲ್ ಅಂತ ಕರಿತೀವಿ, ಆರ್ ಮಾರ್ಕೋನಿಕ್ಸ್ ಪ್ರಾಡಕ್ಟ್ ಅಂತ ಕರಿತೀವಿ. ನಾವು ಲುಕ್ ಅಟ್ ಹಿಯರ್, ವೆನ್ ಅನ್ಸಿಮೆಟ್ರಿಕಲ್ ಆಲ್ಕಿನ್ ಈಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಹ್ಯಾಲೈಡ್. ನೋಡಿ, ಹೈಡ್ರೋಜನ್ ಈಗ ನಾವು ಆಗಲೇ ಪ್ರಾಡಕ್ಟ್ ತೆಗೆದಿದ್ದೀವಿ, ಇಲ್ಲಿ ಸೆಕೆಂಡ್ ಪೊಸಿಷನಿಗೆ ಬಂದು ಅಟ್ಯಾಚ್ ಆಗಿದೆ. ಸೊ ಐ ಡೆಂಟ್ ಮೆನ್ಷನ್ ಹಿಯರ್ ಎನಿ ಕೈಂಡ್ ಆಫ್ ದ ರಿಯೇಜೆಂಟ್, ಪರಾಕ್ಸೈಡ್ ಗ್ರಾಕ್ಸೈಡ್ ಅನ್ನು ಏನೂ ಮೆನ್ಷನ್ ಮಾಡಿಲ್ಲ. ಸೊ ಹೆಚ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಸಿ ಹೆಚ್ ಟು ಆ್ಯಂಡ್ ಇಟ್ ಬಿಕಮ್ ಸಿ ಎಚ್ ತ್ರೀ, ಡಬಲ್ ಬಾಂಡ್ ಬಿಕಮ್ ಸಿಂಗಲ್ ಬಾಂಡ್. ಬಿ ಆರ್ ಇದ್ದಿದ್ದು ಸೆಕೆಂಡ್ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಬೇಕು, ಬಿಕಾಸ್ ಈ ಕಾರ್ಬನ್ ಆಟಮಲ್ಲಿ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಇದೆ, ಕರೆಕ್ಟ್ ಅಲ್ವಾ? ಸೊ ನಾವು ಲುಕ್ ಇಟ್ ದ ರಿಯಾಕ್ಷನ್. ಸೊ ದಿಸ್ ಪ್ರೋಪಿನ್ ಈಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಬ್ರೋಮೈಡ್. ಒನ್ ಸೈಡ್ ಐ ರೋಟ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಆ್ಯಂಡ್ ಅನದರ್ ಸೈಡ್ ಈಸ್ ಆಬ್ಸೆನ್ಸ್ ಆಫ್ ಪರಾಕ್ಸೈಡ್. ಸೊ ಪ್ರೆಸೆನ್ಸ್ ಆಫ್ ಪರಾಕ್ಸೈಡಲ್ಲಿ ಏನಾಗುತ್ತೆ ರಿಯಾಕ್ಷನ್ನು, ಆಬ್ಸೆನ್ಸ್ ಆಫ್ ಪರಾಕ್ಸೈಡಲ್ಲಿ ಏನಾಗುತ್ತೆ? ನಾವು ಸೇಮ್ ರಿಯಾಕ್ಟೆಂಟ್, ಸೇಮ್ ರಿಯೇಜೆಂಟ್ಸ್, ಸಿ ಎಚ್ ತ್ರೀ ಸಿಂಗಲ್ ಬಾಂಡ್ ಸಿ ಎಚ್ ಟು, ಸಿಂಗಲ್ ಬಾಂಡ್ ಸಿ ಎಚ್ ಟು, ಬಿ ಆರ್, ನಥಿಂಗ್ ಬಟ್ ದಿಸ್ ಬಿ ಆರ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಫಸ್ಟ್ ಕಾರ್ಬನ್ ಆಟಮ್ ಆ್ಯಂಡ್ ದಿಸ್ ಹೈಡ್ರೋಜನ್ ಅಟ್ಯಾಚ್ ಟು ದ ಸೆಕೆಂಡ್ ಕಾರ್ಬನ್ ಆಟಮ್. ಸೊ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಆಂಟಿ ಮಾರ್ಕೋನಿಕ್ಸ್ ಪ್ರಾಡಕ್ಟ್.
ಏನಂತ ಕರಿತೀವಿ ಪ್ರಾಡಕ್ಟನ್ನು, ಆ್ಯಂಟಿ ಮಾರ್ಕೋನಿಕ್ಸ್ ಪ್ರಾಡಕ್ಟ್ ಅಂತ ಬರಿತೀವಿ. ಸೊ ದ ಐ ಯು ಪಿ ಸಿ ನೇಮ್ ಆಫ್ ದ ಮಾಲಿಕ್ಯೂಲ್ ಈಸ್ ಒನ್ ಬ್ರೋಮೋ ಪ್ರೋಪೆನ್, ಬಿಕಾಸ್ ಬ್ರೋಮೋ ಗ್ರೂಪ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಫಸ್ಟ್ ಕಾರ್ಬನ್ ಆಟಮ್, ದಟ್ಸ್ ಎ ಒನ್ ಬ್ರೋಮೋ ಪ್ರೋಪೆನ್. ಸೊ ಅನದರ್ ಸೈಡ್, ಆಬ್ಸೆನ್ಸ್ ಆಫ್ ಪರಾಕ್ಸೈಡ್ ವೇರ್ ಆಲ್ಕೀನ್ ಈಸ್ ನಥಿಂಗ್ ಬಟ್ ಪ್ರೋಪಿನ್ ಈಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಬ್ರೋಮೈಡ್, ವೇರ್ ದ ಬ್ರೋಮೋ ಹ್ಯಾಲೋಜನ್ ಗ್ರೂಪ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಸೆಕೆಂಡ್ ಕಾರ್ಬನ್ ಆಟಮ್ ಆ್ಯಂಡ್ ದೆನ್ ಹೈಡ್ರೋಜನ್ ಇಸ್ ಅಟ್ಯಾಚ್ ಟು ದ ಪ್ರೈಮರಿ ಕಾರ್ಬನ್ ಆಟಮ್. ಸೊ ಫಸ್ಟ್ ಕಾರ್ಬನ್ ಆಟಮಿಗೆ ಹೈಡ್ರೋಜನ್ ಅಟ್ಯಾಚ್ ಆಗಿದೆ ಆ್ಯಂಡ್ ಬಿ ಆರ್ ಅನ್ನೋದು ಸೆಕೆಂಡ್ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಿದೆ. ಸೊ ದಟ್ ಈಸ್ ಟೂ ಬ್ರೋಮೋ ಪ್ರೋಪೆನ್. ದಿಸ್ ಇಸ್ ದ ಮೇಜರ್ ಪ್ರಾಡಕ್ಟ್ ಅಂತ ಕರಿತೀವಿ. ಯಾವ್ದ್ರದ್ದು? ಮಾರ್ಕೋನಿಕ್ಸ್. ಮಾರ್ಕೋನಿಕ್ಸ್ ಮೇಜರ್ ಪ್ರಾಡಕ್ಟ್ ಯಾವಾಗಲೂ ಸೆಕೆಂಡರಿ ಪ್ರಾಡಕ್ಟ್, ಆ್ಯಂಟಿ ಮಾರ್ಕೋನಿಕ್ಸ್ ಯಾವಾಗಲೂ ಮೇಜರ್ ಪ್ರಾಡಕ್ಟ್ ಪ್ರೈಮರಿ ಪ್ರಾಡಕ್ಟ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಮಾರ್ಕೋನಿಕ್ಸ್ ಆ್ಯಂಡ್ ಆ್ಯಂಟಿ ಮಾರ್ಕೋನಿಕ್ಸ್ ರೂಲ್. ಸೊ ದಿಸ್ ಆ್ಯಂಟಿ ಮಾರ್ಕೋನಿಕ್ಸ್ ರೂಲ್ ಆಲ್ಸೋ ಕಾಲ್ಡ್ ಆಸ್ ಆಲ್ಸೋ ನೋನ್ ಆಸ್ ಪರ್ ಆಕ್ಸೈಡ್ ಎಫೆಕ್ಟ್ ಆರ್ ಕ್ರ್ಯಾಶ್ ಎಫೆಕ್ಟ್. ರಿಮೆಂಬರ್ ಒನ್ ಥಿಂಗ್, ದಿಸ್ ಮೆಥಡ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ನೇಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಕಾಂಪಿಟೇಟಿವ್ ಕ್ವೆಶನ್ಸ್ನ ಕೇಳ್ತಾರೆ, ರಿಯಾಕ್ಷನ್ಸ್ ಕೊಟ್ಬಿಟ್ಟು ನಿಮಗೆ ನೇಮ್ ಮಾಡಲಿಕ್ಕೆ ಕೇಳ್ಬೋದು, ಅಥವಾ ಇದೇ ರಿಯಾಕ್ಷನ್ಸ್ ಮೇಲೆ ಕ್ವೆಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ. ಅವಾಗ ಇದು ರಿಯಾಕ್ಷನ್ ಆ್ಯಂಟಿಮಾರ್ಕೋನಿಕ್ಸ್ ರಿಯಾಕ್ಷನ್ ಅಂತ, ಬಟ್ ಇಟ್ ಈಸ್ ಕ್ರ್ಯಾಶ್ ಮೆಥಡ್ ಅನ್ನೋದನ್ನು ಗೊತ್ತಿರಬೇಕು. ಸೊ ಹ್ಯಾವ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? ನೌ ಐ ವಿಲ್ ಗಿವ್ ಯು ಒನ್ ಹೋಮ್ವರ್ಕ್. ಸೊ ವಿಡಿಯೋನ ಒಂದೆರಡು ಸೆಕೆಂಡ್ ಪಾಸ್ ಆದರೂ ಮಾಡಿ ಆನ್ಸರ್ ಮಾಡಿ, ಅಥವಾ ಇದನ್ನು ಈವ್ನಿಂಗ್ ಹೋಮ್ವರ್ಕ್ ಅಂತನಾದರೂ ಮಾಡಿ. ನಾವು ಲುಕ್ ಅಟ್ ಹಿಯರ್. ಸೊ ಐ ರೋಟ್ ಹಿಯರ್ ಬೆನ್ಸಿನ್ ರಿಂಗ್ ಡಬಲ್ ಬಾಂಡ್ ಸಿ ಎಚ್ 3, ಟು ದಟ್ ಐ ಹೈಡ್ರೋಜನ್ ಐಡೋನನ್ನು ಹಾಕಿದ್ದೀನಿ. ನೀವು ಅದನ್ನು ವಾಟ್ ಈಸ್ ಎ ಅಂದರೆ ವಾಟ್ ಈಸ್ ಪ್ರಾಡಕ್ಟ್ ಅನ್ನೋದನ್ನು ಬರೀಬೇಕು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೈಕ್ ದಟ್. ಫಸ್ಟ್ ಒನ್ ಈಸ್ ಅಲ್ಲಿ ನೋಡಿ, ಇಲ್ಲಿ ಸಿ ಎಚ್ 3 ಇದೆ, ಡಬಲ್ ಬಾಂಡ್ ಇದೆ, ಪ್ಲಸ್ ಹೈಡ್ರೋಜನ್ ಐಡೋನ್ ನಥಿಂಗ್ ಬಟ್ ಅಡಿಷನ್ ಆಫ್ ವಾಟ್? ಹೈಡ್ರೋಜನ್ ಅಯೋಡೈಡ್ ಅಂತ ಇದೆ. ಸೊ ಕ್ಲಿಯರ್, ಅಡಿಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ವಾಟ್? ಸೊ ಇಲ್ಲಿ ಹೆಕ್ಸಾಗೋನ್ ಅನ್ನು ಕೊಟ್ಟಿದ್ದೀನಿ, ಐ ಮೀನ್ ವಾಟ್ಸ್ ಅಟ್ ಬೆನ್ಸಿನ್ ರಿಂಗ್ ಇದೆ, ನಡುವೆ ಬೆನ್ಸಿನ್ ರಿಂಗ್, ನಥಿಂಗ್ ಬಟ್ ಡಬಲ್ ಬಾಂಡ್ಸ್ಗಳು ಇಲ್ಲ, ಆಲ್ಕೋಹಾಲಿಕ್ ಗ್ರೂಪ್ ಇದೆ, ಅದಕ್ಕೆ SOCl2 ಗ್ರೂಪನ್ನು ಹಾಕಿದ್ದೀನಿ. SOCl2 ನಥಿಂಗ್ ಬಟ್ ಥಯೋನಿಲ್ ಕ್ಲೋರೈಡ್. ದಿಸ್ ಇಸ್ ವಾಟ್? ಥಯೋನಿಲ್ ಕ್ಲೋರೈಡ್. ಸೊ ಥಯೋನಿಲ್ ಕ್ಲೋರೈಡ್ ಬರ್ತಿದೆ ಅಂದರೆ ರಿಯಾಕ್ಷನ್ ನೇಮ್ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ನೇಮ್ ದ ರಿಯಾಕ್ಷನ್ ಅಂತ ಕೊಟ್ಟರೆ ಯಾವ್ದು ಬರೀತೀರಿ ಇಲ್ಲಿ? ಸೊ ಥಯೋನಿಲ್ ಕ್ಲೋರೈಡ್ ಅಂದರೆ ದಟ್ ಈಸ್ ಡಾರ್ಜೆನ್ಸ್ ಮೆಥೆಡ್ ಆರ್ ಡಾರ್ಜೆನ್ಸ್ ಪ್ರೋಸೆಸ್. ರಿಯಾಕ್ಷನ್ ನೇಮ್ ಏನಿದು? ಡಾರ್ಜೆನ್ಸ್ ಪ್ರೋಸೆಸ್. ಸೊ ಇದಕ್ಕೆ ಆನ್ಸರನ್ನು ನೀವು ಮಾಡಬೇಕಾಗುತ್ತೆ. ಸೊ ಎಲ್ಲವೂ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋಆಲ್ಕೇನ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಲೆಟ್ಸ್ ಸಿ ಅ ಬ್ರೀಫ್ ರಿವಿಷನ್ ಅಬೌಟ್ ದೀಸ್ ಥಿಂಗ್ಸ್. ಸೊ ಸಮ್ಮರಿ, ಏನು ಸಮ್ಮರಿ? ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹ್ಯಾಲೋಆಲ್ಕೇನ್ಸಲ್ಲಿ ಏನೇನನ್ನು ಓದಿದ್ರಿ? ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹ್ಯಾಲೋಆಲ್ಕೇನ್ಸ್. ಫಸ್ಟ್ ಮೆಥಡ್ ಓದಿದ್ ನೀವು ಫ್ರಮ್ ಆಲ್ಕೋಹಾಲ್ಸ್. ಫ್ರಮ್ ಆಲ್ಕೋಹಾಲ್ಸಲ್ಲಿ ನೀವು ಓದಿದಂಥ ಮೆಥಡ್ಸ್ಗಳು ಯಾವುದಾದ್ರು? ಸೊ ಫಸ್ಟ್ ಒನ್ ಈಸ್ ಆಲ್ಕೋಹಾಲ್ಸ್ ವಿತ್ HX ಓದಿದ್ರಿ. ಸೆಕೆಂಡ್ ಒನ್ ಈಸ್ ಆಲ್ಕೋಹಾಲ್ಸ್ ವಿತ್ PCl5 ಓದಿದ್ರಿ. ಥರ್ಡ್ ಒನ್ ಈಸ್ ಆಲ್ಕೋಹಾಲ್ಸ್ ವಿತ್ PCl3 ಕಲ್ತ್ರಿ. ಆ್ಯಂಡ್ ಫೋರ್ತ್ ಒನ್ ಈಸ್ ಆಲ್ಕೋಹಾಲ್ಸ್ ವಿತ್ ಥಯೋನಿಲ್ ಕ್ಲೋರೈಡ್ ಬಗ್ಗೆ ಕಲ್ತ್ರಿ. ಸೊ ಆಲ್ಕೋಹಾಲ್ಸ್ ವಿತ್ HX ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡನ್ನು ಯೂಸ್ ಮಾಡಿದ್ರೆ, ವಿತ್ ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡನ್ನು ಯೂಸ್ ಮಾಡಿದ್ರೆ ಈ ಮೆಥಡನ್ನು ಏನಂತ ಕರಿತೀರಿ? ಗ್ರೂಸ್ ಮೆಥಡ್ ಅಂತ ಕರಿದ್ರಿ. ಆ ರಿಯೇಜೆಂಟಿಗೆ ಲ್ಯೂಕಾಸ್ ರಿಯೇಜೆಂಟ್ ಅಂತ ಕರಿದ್ರಿ. ಆ್ಯಂಡ್ ದಿಸ್ ಈಸ್ ಡಾರ್ಜೆನ್ಸ್ ಮೆಥಡ್. ಡಾರ್ಜೆನ್ಸ್ ಪ್ರೋಸೆಸ್ ಬೆಸ್ಟ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋಆಲ್ಕೇನ್ಸ್ ಡಾರ್ಜೆನ್ಸ್ ಮೆಥಡ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಓದಿದ್ದು ನೀವು ಫ್ರಮ್ ಹೈಡ್ರೋಕಾರ್ಬನ್ಸ್. ಫ್ರಮ್ ಹೈಡ್ರೋಕಾರ್ಬನ್ಸ್ ಕಲ್ತ್ರಿ. ಫ್ರಮ್ ಹೈಡ್ರೋಕಾರ್ಬನ್ಸಲ್ಲಿ ಏನು ಮಾಡಿದ್ರಿ? ಹೈಡ್ರೋಕಾರ್ಬನ್ಸ್ ಆಗಿರೋದಂತ ದಟ್ ಈಸ್ ಆಲ್ಕೇನ್. ಆಲ್ಕೇನ್ಗಳ ಜೊತೆಗೆ ಹೈಡ್ರೋಜನ್ ಹ್ಯಾಲೈಡನ್ನು ರಿಯಾಕ್ಟ್ ಮಾಡಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ ಅನ್ನೋದನ್ನು ಕಲಿತಾ ಹೋದ್ರಿ. ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಒನ್ ಈಸ್ ಹ್ಯಾಲೈಡ್ ಎಕ್ಸ್ಚೇಂಜ್ ಮೆಥಡ್. ಹ್ಯಾಲೈಡ್ ಎಕ್ಸ್ಚೇಂಜ್ ಮೆಥಡ್. ಎಕ್ಸ್ಚೇಂಜ್ ಮೆಥಡ್ ಇದರಲ್ಲಿ ಓದಿದಂಥ ಎರಡು ಮೆಥಡು, ದಟ್ ಈಸ್ ಫಿಂಕೆಲ್ಸ್ಟೀನ್ ರಿಯಾಕ್ಷನ್
and then second one is Schwartz reaction. Schwartz reaction. So where the reaction focus madabe Finkelstein reaction and Schwartz reaction. Next fourth one odiddu action of HX. Fourth one is action of HX on ether. Action of HX on ether. ಗೊತ್ತಿದೆ ನಿಮಗೆ ಈಥರ್ ಫಂಕ್ಷನ್ ಗ್ರೂಪ್ ಏನಾಗಿರುತ್ತೆ ಆರ್ ಒ ಆರ್. ಇದಕ್ಕೆ ಹೆಚ್ ಎಕ್ಸ್ ಹಾಕಿದ್ರೆ ಏನು ಪ್ರಾಡಕ್ಟ್ ಆಯಿತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ರಿ. ದಟ್ ಈಸ್ ಫೋರ್ತ್ ಮೆಥಡ್. ಆ್ಯಂಡ್ ಫಿಫ್ತ್ ಮೆಥಡ್ ಈಸ್ ಅಡಿಷನ್ ಆಫ್ ಹೆಚ್ ಎಕ್ಸ್ ಟು ಆಲ್ಕೀನ್ಸ್. ಫಿಫ್ತ್ ಒನ್ ಈಸ್ ವಾಟ್ ಅಡಿಷನ್ ಆಫ್ ಹೆಚ್ ಎಕ್ಸ್ ಟು ಆಲ್ಕೀನ್. ಅಡಿಷನ್ ಆಫ್ ಹೆಚ್ ಎಕ್ಸ್ ಟು ಆಲ್ಕೀನ್. ಇದರಲ್ಲಿ ಎರಡು ಮೆಥಡ್ ಅನ್ನು ಓದಿದ್ರೆ ದಟ್ ಈಸ್ ಒನ್ ಈಸ್ ಮಾರ್ಕೋನಿಕ್ಸ್ ಅಂದರೆ ಪ್ರಾಡಕ್ಟ್ ಬಗ್ಗೆ ಹೇಳ್ತಿರೋದು ಮಾರ್ಕೋನಿಕ್ಸ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಆಂಟಿ ಮಾರ್ಕೋನಿಕ್ಸ್ ಆಫ್ ಪ್ರಾಡಕ್ಟ್. ಆಂಟಿ ಮಾರ್ಕೋನಿಕ್ಸ್ ಆಫ್ ಪ್ರಾಡಕ್ಟ್ ಹಾಗಾದರೆ ಮಾರ್ಕೋನಿಕ್ಸ್ ಮತ್ತು ಆಂಟಿ ಮಾರ್ಕೋನಿಕ್ಸ್ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಅದನ್ನು ಮಾರ್ಕೋನಿಕ್ಸ್ ಆಂಟಿ ಮಾರ್ಕೋನಿಕ್ಸ್ ಅಂತಂದರೆ ಕೇಳಿದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸಿಂಪಲ್, ಆಂಟಿ ಮಾರ್ಕೋನಿಕ್ಸ್ ಆಲ್ವೇಸ್ ಅಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಪರಾಕ್ಸೈಡ್ಸ್ಗಳು ಇರೋದಿಲ್ಲ. ಸೊ ಆ್ಯಂಟಿ ಮಾರ್ಕೋನಿಕ್ಸ್ ಇನ್ನೊಂದು ಹೆಸರು ಹೇಳಿದ್ದೀನಿ ನಿಮಗೆ, ದಟ್ ಈಸ್ ಕರಾಶ್ ಎಫೆಕ್ಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹಾಲೋಅರೀನ್ಸ್. Methods of preparation of haloarenes. Preparation of haloarenes. As you know that haloarenes nothing but it is what? Halogenated aromatic hydrocarbons. Haloarenes andre no halo nothing but halogen. Arenes andre aroma nothing but good smell anta karitivi, ring antanu karitivi. Nothing but halogenated aromatic hydrocarbons that is haloarenes. Hagare idan hege prepare madodu? Previous videos kalalli navu nodiddenu how we can prepare the haloalkane. Now how we can prepare the haloarenes. So adralli first method. ಸೊ ತುಮಗೆ ತುಂಬ ಫೆಮಿಲಿಯರ್ ಇರುವಂಥ ಮೆಥಡ್ ಬೈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಎಲೆಕ್ಟ್ರೋಫೈಲ್ ಅನ್ನೋದು ಬೆನ್ಸಿನ್ ರಿಂಗ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಈ ಅಟ್ಯಾಕ್ ಆದಾಗ ಅಥವಾ ಅಟ್ಯಾಚ್ ಆದರೆ ಇದನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನಾವು ಲುಕ್ ಅಟ್ ದ ರಿಯಾಕ್ಷನ್. ವೆನ್ ಟಾಲಿನ್ ಈಸ್ ಟ್ರೀಟೆಡ್ ವಿತ್ ಹ್ಯಾಲೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಐರನ್. ನೋಡಿ, ಇದನ್ನು ಎಫ್ ಇ ಸಿ ಎಲ್ ಟು ನೀವು ಹೇಳಿದ್ರಿ ಅಂತ ಅಂದರೆ ಅದೇನಾಗಿರುತ್ತೆ? ಕ್ಯುಪ್ರೋಸ್ ಹ್ಯಾಲೈಡ್ ಆಗುತ್ತೆ. ಎಫ್ ಇ ಎಕ್ಸ್ ಟುನ ಕ್ಯುಪ್ರೋಸ್ ಹ್ಯಾಲೈಡ್ ಅಂತ ಕರಿತೀವಿ. ದಿಸ್ ರಿಯಾಕ್ಷನ್ ಅಕರ್ಸ್ ಇನ್ ದ ಡಾರ್ಕ್ ಕಂಡೀಷನ್. ವೈ ದಿಸ್ ರಿಯಾಕ್ಷನ್ ಅಕರ್ಸ್ ಇನ್ ಡಾರ್ಕ್ ಕಂಡೀಷನ್ಸ್? ಬಿಕಾಸ್ ದಿಸ್ ಇಸ್ ವಾಟ್ ಸಿ ಎಚ್ ತ್ರೀ ಗ್ರೂಪ್. ಸಿ ಎಚ್ ತ್ರೀ ನಥಿಂಗ್ ಬಟ್ ಸೊ ಸಿಂಗಲ್ ಬಾಂಡ್ ಇರೋದ್ರಿಂದ ಆಲ್ಕೇನ್ ಗ್ರೂಪ್ ಎಕ್ಸಿಬಿಟ್ ಆಗುತ್ತೆ. ಇದು ಹ್ಯಾಲೋಜನ್ ಇದೆ. ಲೈಟ್ ರಿಯಾಕ್ಷನ್ಸ್ ರನ್ ಆದರೆ ಈ ಹ್ಯಾಲೋಜನ್ ಗ್ರೂಪ್ಗಳು ಈ ಸಿ ಎಚ್ ಟು ಗ್ರೂಪ್ಗಳ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಫರ್ದರ್ ಏನಾಗ್ಬೋದು, ಕ್ಲೋರೋ ಡೈಕ್ಲೋರೋ ಹ್ಯಾಲೋಜಿನೇಟೆಡ್ ಹೈಡ್ರೋಕಾರ್ಬನ್ಸ್ ಆಗ್ಬೋದು. ಆ ಕಾರಣಕ್ಕೆ ಡಾರ್ಕ್ ರಿಯಾಕ್ಷನಲ್ಲಿ ಈ ರಿಯಾಕ್ಷನ್ನ ರನ್ ಮಾಡ್ತಾರೆ, ಅಂದರೆ ಪ್ರಿವೆಂಟ್ ಮಾಡಲಿಕ್ಕೆ ಅಷ್ಟೇ. ಅಂದರೆ ಈ ಸಿ ಎಚ್ ತ್ರೀ ಯಾವುದೇ ಕಾರಣಕ್ಕೂ ಈ ಎಕ್ಸ್ಗಳ ಜೊತೆಗೆ ರಿಯಾಕ್ಟ್ ಆಗಬಾರ್ದು ಅಂದರೆ ಅದನ್ನು ಡಾರ್ಕ್ ಕಂಡೀಷನ್ಸಲ್ಲಿ ರನ್ ಮಾಡಬೇಕು. ಲೈಟ್ ಕಂಡೀಷನಲ್ಲಿ ರನ್ ಮಾಡಿದ್ರೆ ಏನಾಗುತ್ತೆ, ಈ ಹ್ಯಾಲೋಜನ್ ಗ್ರೂಪ್ಗಳು ಈ ಸಿ ಎಚ್ ತ್ರೀ ಜೊತೆ ರಿಯಾಕ್ಟ್ ಆಗಿ ಬೇರೆದೇ ಪ್ರಾಡಕ್ಟನ್ನು ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾವು ಲುಕ್ ಅಟ್ ಹಿಯರ್, ದಿಸ್ ರಿಯಾಕ್ಟೆಂಟ್ಸ್ ಗಿವ್ ಅ ಪ್ರಾಡಕ್ಟ್. ದಟ್ ಪ್ರಾಡಕ್ಟ್ ಈಸ್ ಐಸೋಮೆರಿಕ್ ಪ್ರಾಡಕ್ಟ್ ಆಗಿರುತ್ತೆ. ಆ ಪ್ರಾಡಕ್ಟು ದಟ್ ಈಸ್ ಬೆನ್ಸಿನ್ ರಿಂಗ್. ಸೊ ದಿಸ್ ಇಸ್ ಸಿ ಎಚ್ ತ್ರೀ. ಸೊ ಬೆನ್ಸಿನ್ ರಿಂಗ್ಗೆ ಸಿ ಎಚ್ ತ್ರೀ ಆಗಿ ಅಟ್ಯಾಚ್ ಆಗಿದ್ರೆ ಏನಂತ ಕರಿತೀವಿ? ಇದನ್ನು ಟಾಲಿನ್ ಅಂತ ಕರಿತೀವಿ. ಸೊ ನಾವು ಐ ರೈಟ್ ಸಿ ಎಚ್ ತ್ರೀ ಎಕ್ಸ್ ಬರ್ತಿದ್ದೀನಿ ಪ್ಲಸ್
additional agi ilondu product varate. That product is what? Same thing. This is X and this is benzene ring and this is what? CH3. In the sense, ni vidan ether anadru baribodu atava. So, ili CH3 number do. Other opposite, dead opposite, I think parallel position ke X baribodu. Idan anavu para halo toline. Para halo toline anta karitivi. And male gade irontadana ortho. This is what? Ortho halo toline. This is what? Ortho halo toline. Ortho halo toline anta karitivi. So when aryl, this is what? Toline group. Toline groups agirodrinda namige ill bandiruvanta product ill chloro agabodu athwa bromo aadre adan hege helbodu explanation kotra hege. Aryl chlorides are bromides. Aryl chlorides and bromides can be prepared by electrophilic substitution of aranes with chlorine, nothing but halogen. Halogen e X2 group chlorine adru agirbodu bromine adru agirbodu respectively in the presence of Lewis acid catalyst like iron chloride athwa iron bromide. So illi ondu word helidara avru en helidara avru Lewis acid. So this is what? Toline. This is what? Toline. Look at here. So avru helirodu Fe X2 jagadalli nanu chloro tagutini. At it undergoes dissociation, it releases Fe2++ to Cl minus. Dear students, Fe2+ nothing but iron needs two more electrons. Idakke erade electrons extra beku. Idakke erade electrons kadmi irodakke idanna navu enanta karithivi electron deficient. What is this? Electron deficient. This is electron deficient species. So electron deficient species is known as Lewis acid, nothing but Lewis acid, nothing but which accepts the electron. Lewis acid, nothing but what? Which accepts the electron. Acceptor of acceptor. What is that acceptor? Electron acceptor agi work aagtirutte. So electron acceptor signal enanta karuthe Lewis acid. Lewis acid nothing but what? It is an electron deficient species. E electron deficient species na reaction alle involve madidre adu product na kodlike help madutte. Now look at the reaction. Nanu X2 jagadalli nanu general nanige bekagiruddu chlorine beku athwa bromine beku adana run martini. So benzene ring, so to do that CH3 plus Cl2, that gives rise to Fe in the dark reaction. When toline is treated with halogen, that is chlorine, that is FeCl2 in dark condition, which gives two kind of product. One is ortho substituted and the second one is para substituted. Second one is para substituted. So this is orthochlorotoline and this is para chlorotoline. Orthochlorotoline and para chlorotoline. Dear students, everyone doubt bande barutte. What is that? ಸರ್ ರಿಯಾಕ್ಷನ್ಸ್ ಅಲ್ಲಿ ಆರ್ಥೋಕ್ಲೋರೋಟಾಲಿನ್ ಮತ್ತು ಪ್ಯಾರಾಕ್ಲೋರೋಟಾಲಿನ್ ಎರಡು ಮಿಕ್ಸ್ ಇರಬೇಕಾದ್ರೆ ಅದನ್ನ ಹೇಗೆ ಸಪ್ರೇಟ್ ಮಾಡ್ತೀರಾ? ಸೊ ಸ್ಟೂಡೆಂಟ್ಸ್, ದೀಸ್ ಟೂ ಪ್ರಾಡಕ್ಟ್ಸ್ ಆರ್ ಐಸೋಮರ್ಸ್. ಸೊ ಆರ್ಥೋ ಆ್ಯಂಡ್ ಪ್ಯಾರಾ ಐಸೋಮರ್ಸ್ ಆಗಿರೋದ್ರಿಂದ ದೀಸ್ ಆರ್ ವೆರಿ ಈಸಿಲಿ ಸಪ್ರೇಟೆಡ್. ತುಂಬ ಈಸಿಯಾಗಿ ಸಪ್ರೇಟ್ ಮಾಡ್ತಾರೆ ಡ್ಯೂ ಟು ದೇರ್ ಲಾರ್ಜ್ ಡಿಫ್ರೆನ್ಸ್ ಇನ್ ದೇರ್ MP. ಸೊ ದೀಸ್ ಟು ಆರ್ಥೋ ಗ್ರೂಪ್, ಆರ್ಥೋ and para isomers have
their large difference what MP. So these two have large difference in their MP, nothing but melting point ಅನ್ನೋದು ಇವೆರಡಕ್ಕೂ ಜಾಸ್ತಿ ಇರುತ್ತೆ. ಜಾಸ್ತಿ ಇದ್ದಾಗ ಒಂದಕ್ಕೆ ಇನ್ನೊಂದಕ್ಕೆ ಕಂಪೇರ್ ಮಾಡಿದಾಗ ಚೂ ಡಿಫ್ರೆನ್ಸ್ ಇರುತ್ತೆ, ಈಸಿಯಾಗಿ ಇವೆರಡನ್ನು ಸಪ್ರೇಟ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ಅಬೌಟ್ ವಾಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್. ರಿಮೆಂಬರ್ ಒನ್ ಥಿಂಗ್, ಇಲ್ಲಿ ಹ್ಯಾಲೋಜನ್ ಅನ್ನೋದು ನಥಿಂಗ್ ಬಟ್ ಈ ರಿಯಾಕ್ಷನ್ಸಲ್ಲಿ ಹ್ಯಾಲೋಜನನ್ನು ಬರ್ತಿದ್ದೀವಿ, ಸಿ ಎಲ್ ಟು ಬರ್ತಿದ್ದೀವಿ. ಈ ಸಿ ಎಲ್ ಟು ಅನ್ನೋದು ಯಾವಾಗಲೂ ಸಿ ಎಲ್ ಸಿಂಗಲ್ ಬಾಂಡ್ ಸಿ ಎಲ್ ಆಗಿರುತ್ತೆ, ಹೆಟೆರೋಲಿಟಿ ಕ್ಲಿವೇಜ್ ಆಗುತ್ತೆ. ಒಂದ್ರ ಮೇಲೆ ಪಾಸಿಟಿವ್ ಚಾರ್ಜ್, ಒಂದ್ರ ಮೇಲೆ ನೆಗೆಟಿವ್ ಚಾರ್ಜ್. ವಿಚ್ ಒನ್ ಈಸ್ ದ ಪಾಸಿಟಿವ್ ಚಾರ್ಜ್? ದಟ್ ಈಸ್ ಎಲೆಕ್ಟ್ರೋಫೈಲ್. ಈ ಎಲೆಕ್ಟ್ರೋಫೈಲ್ ಇರೋದು ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆಗಿರುವಂತಹ ಬೆನ್ಸಿನ್ ರಿಂಗಿಗೆ ಹೋಗಿಬಿಟ್ಟು ಅಟ್ಯಾಚ್ ಆಗುತ್ತೆ. ಸೊ ಈ ಪ್ಲೇಸಿಗೆ ಅಟ್ಯಾಚ್ ಆಗಬೇಕಂತ ಡೈರೆಕ್ಟ್ ಮಾಡೋದು ಯಾವುದು? ಸಿ ಎಚ್ ತ್ರೀ. ದಟ್ಸ್ ವೈ ಇಟ್ ಈಸ್ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಲ್ವಾ? ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋಅರಿನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ದಟ್ ಈಸ್ ಸ್ಯಾಂಡ್ಮೇಯರ್ಸ್ reaction. It is very important reaction. Remember that. It is also very important questions for your competitive examinations as well as your state board examination. So when primary aromatic amine is dissolved in mixture of NaNO2, so what they told, primary aromatic amine anna neevu nothing but, so let it be primary aromatic amine. This is what amine. So idakke innond hesaru enide, aniline. Idakke innond hesaru benzinamine. ಏನಂತ ಕರೀತಾರೆ ಇದಕ್ಕೆ? ಬೆನ್ಸಿನಮೈನ್. ವೆನ್ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಈಸ್ ಡಿಸಾಲ್ಡ್ ಇನ್ ಅ ಮಿಕ್ಸ್ಚರ್ ಆಫ್ ಸೋಡಿಯಂ ನೈಟ್ರೇಟ್ ಆ್ಯಂಡ್ ಮಿನರಲ್ ಆ್ಯಸಿಡ್. ಲೆಟ್ ಇಟ್ ಬಿ ಮಿನರಲ್ ಆ್ಯಸಿಡ್ ಬಿ HCl ಆದರೂ ಹಾಕಿರ್ಬೋದು, ಯಾವುದಾದ್ರೂ ಒಂದು ಗ್ರೂಪನ್ನು ಹಾಕ್ಬೋದು. ನಾನು ಇಲ್ಲಿ ಮಿನರಲ್ ಆ್ಯಸಿಡ್ಸ್ನ ಯಾವುದನ್ನು ತೊಗೋತೀನಿ? HCl ಅಂತ ತೊಗೋತೀನಿ. ವೆನ್ HCl, a diazonium salt is formed. What is diazonium salt? Nothing but it is a kind of salt which contain diazo, nothing but what? N2. Azo means what? N. Diazo means N2. So it carries positive charge and it carries Cl carries negative charge. So idanna navu enanta karitivi? Benzene diazonium chloride ಆರ್ ಬೆನ್ಸಿನ್ ಡಯಾಜೋನಿಯಂ ಹ್ಯಾಲೈಡ್ ಅಂತ ಕರಿತೀವಿ. ಆರ್ ಸಾಲ್ಟ್, ಯಾಕಂದರೆ ಇದು ಪಾಸಿಟಿವ್ ನೆಗೆಟಿವ್ ಇತ್ತು ಅಂದರೆ ಎರಡು ಸಾಲ್ಟ್ ಅಂತ ಕರಿತೀವಿ. ಕ್ಲಿಯರ್? ಸೊ ದಿಸ್ ಬೆನ್ಸಿನ್ ಡಯಾಜೋನಿಯಂ ಸಾಲ್ಟ್ ಈಸ್ ಫಾರ್ಮ್ ವಿಚ್ ಈಸ್ ಮಿಕ್ಸ್ಡ್ ವಿತ್ ಕ್ಯುಪ್ರಸ್ ಕ್ಲೋರೈಡ್. ಈ ಬೆನ್ಸಿನ್ ಡಯಾಜೋನಿಯಂ ಮತ್ತು ಕ್ಯುಪ್ರಸ್ ಕ್ಲೋರೈಡ್ ಜೊತೆ ಕಂಬೈನ್ ಆದರೆ, ಆರ್ ಕ್ಯುಪ್ರಸ್ ಬ್ರೋಮೈಡ್ ಜೊತೆ ಕಂಬೈನ್ ಆದರೆ, ಇಟ್ ಗಿವ್ಸ್ ಹ್ಯಾಲೋಅರಿನ್ಸ್. ಇಟ್ ಗಿವ್ಸ್ ವಾಟ್? ಹ್ಯಾಲೋಅರಿನ್ಸ್. ಸೊ ವೆನ್, ಸೊ just write the benzene diazonium chloride here or benzene diazonium halide. So this is benzene ring, N2Cl- and it carries positive charge. Yak positive charge? Because alli number of valence electrons nitrogen alli enagthiratalli kadmi agide. So this BDC, nothing but benzene diazonium chloride, which is further treated with what? Cuprous halide or cuprous halide. So CuCX2 or it may be Cl2 or Cu2Br2. Cuprous chloride or cuprous bromide anna treat madadaga, which gives a product. That product is haloarenes. Maybe ಬೆನ್ಸಿನ್ ರಿಂಗ್ ಮೇಲೆ ಎಂಟು ಜಾಗದಲ್ಲಿ ಏನಿದೆ ಆ ಜಾಗದಲ್ಲಿ ಸಿ ಎಲ್ ಆದರೂ ಬಂದಿರ್ಬೋದು, ಬ್ರೋಮೈಡ್ ಆದರೂ ಬಂದಿರ್ಬೋದು.
ಸೊ ನೈಟ್ರೋಜನ್ ಅನ್ನೋದು ಏನಾಗಿರುತ್ತೆ, ಹೊರಗಡೆ ಹೋಗುತ್ತೆ. ಸೊ ದಿಸ್ ಸ್ಯಾಂಡ್ಮೇಯರ್ ರಿಯಾಕ್ಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿನೈಟ್ರೋಜಿನೇಷನ್ ರಿಯಾಕ್ಷನ್, ನಥಿಂಗ್ ಬಟ್ ರಿಮೂವಲ್ ಆಫ್ ನೈಟ್ರೋಜನ್ ಗ್ರೂಪ್. ಅರ್ಥ ಆಗ್ತಿದೆ? ಸೊ ಫಸ್ಟ್ ಏನು ಮಾಡಿದ್ವಿ ನಾವು, ನೈಟ್ರಸ್ ಆ್ಯಸಿಡನ್ನು ದಟಿಂಗ್ ನಥಿಂಗ್ ಬಟ್ ಸೋಡಿಯಂ ನೈಟ್ರೈಡ್ ಪ್ಲಸ್ ಮಿನರಲ್ ಆ್ಯಸಿಡ್ ಹೆಚ್ ಸಿ ಎಲ್ ಅನ್ನು ಬೆನ್ಝಿನ್ ಅಮೈನ್ ಜೊತೆ ರಿಯಾಕ್ಟ್ ಮಾಡಿದ್ವಿ, ನಥಿಂಗ್ ಬಟ್ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಜೊತೆ ರಿಯಾಕ್ಟ್ ಮಾಡಿದ್ವಿ. ರಿಯಾಕ್ಟ್ ಮಾಡಿದಾಗ ನಮಗೆ ಬಿ ಡಿ ಸಿ ಬಂತು. ಬಿ ಡಿ ಸಿನ ಕ್ಯುಪ್ರಸ್ ಕ್ಲೋರೈಡ್ ಅಥವಾ ಕ್ಯುಪ್ರಸ್ ಬ್ರೋಮೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಬಂದಿದ್ದು ಕ್ಲೋರೋಬೆನ್ಸಿನ್. ರಿಮೆಂಬರ್ ಒನ್ ಥಿಂಗ್, ನೀವು ಸಿ ಯು ಸಿ ಎಲ್ ಟೂನ ತೊಗೊಂಡ್ರಿ ಅಂದರೆ ಇಲ್ಲಿ ಸಿ ಎಲ್ ಬರುತ್ತೆ, ಸಿ ಯು ಟು ಬಿ ಆರ್ ಟು ತೊಗೊಂಡ್ರಿ ಅಂದರೆ ಇಲ್ಲಿ ಬಿ ಆರ್ ಬರುತ್ತೆ. ಸೊ ರಿಮೈನಿಂಗ್ ಇಲ್ಲಿ ಸಿ ಎಲ್ ಇದೆ ಸರ್ ಅಂತಂದರೆ ಸೊ ಅದು ಬೈ ಪ್ರಾಡಕ್ಟಾಗಿ ಹೋಗಿರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಡೈ ನೈಟ್ರೋಜನ್ ಏನಿದೆ, ಅಜೋ ಗ್ರೂಪ್ ಅನ್ನೋದು ರಿಮೂವಲ್ ಆಗಿರುತ್ತೆ. ಇದನ್ನು ಡೈ ಅಜೋನಿಯಂ ರಿಯಾಕ್ಷನ್ ಅಂತಲೂ ಕರೀತಾರೆ. ನಥಿಂಗ್ ಬಟ್ ಅಜೋನಿಯಂ ಗ್ರೂಪ್ ಇರೋದ್ರಿಂದ ಡೈಅಜೋ ಗ್ರೂಪ್ ಅಡಿಷನ್ ಆಗಿರುತ್ತೆ. ರಿಮೂವಲ್ ಆಫ್ ನೈಟ್ರೋಜನ್ ಆಗಿರೋದ್ರಿಂದ ಡಿ ನೈಟ್ರೋಜಿನೇಷನ್ ರಿಯಾಕ್ಷನ್, ಆ ಡಿ ಡೈಅಜೋ ಗ್ರೂಪ್ ಅಂತಲೂ ಕರಿಬೋದು. ಅಂದರೆ ಅಜೋ ಗ್ರೂಪನ್ನು ರಿಮೂವ್ ಮಾಡು. ಆನ್ ದಿ ಬೇಸಿಸ್ ಆಫ್ ದಿಸ್ ಕಾನ್ಸೆಪ್ಟ್ ಮತ್ತೆ ಮೂರು ನಾಲ್ಕು ಥರ ರಿಯಾಕ್ಷನ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇ ರಿಯಾಕ್ಷನ್ ಗಟರ್ಮನ್ ರಿಯಾಕ್ಷನ್. ಸೊ ಇದನ್ನು ನಾವು ಎನ್ ಸಿ ಆರ್ ಟಿನಲ್ಲಿ ಮ್ಯಾಕ್ಸಿಮಮ್ ಆಗಿ ಫೋಕಸ್ ಮಾಡಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇದು ಬೇಕಾಗತ್ತೆ ಅಂತ. ವಾಟ್ ಇಸ್ ಇಟ್? ಗಟರ್ಮನ್ ರಿಯಾಕ್ಷನ್. ಗಟರ್ಮನ್ ರಿಯಾಕ್ಷನ್ ಏನು ಹೇಳುತ್ತೆ? ಸೊ ದಿಸ್ ಇಸ್ ಗಟರ್ಮನ್ ರಿಯಾಕ್ಷನ್. ವೆನ್ ಬೆನ್ಝೀನ್ ಡಯೋಜಿನಿಯಂ ಕ್ಲೋರೈಡ್ ಈಸ್ ಟ್ರೀಟೆಡ್ ವಿತ್ ಕಾಪರ್ ಇನ್ ದ ಪ್ರೆಸೆನ್ಸ್ ಆಫ್ ಮಿನರಲ್ ಆ್ಯಸಿಡ್. ವೆನ್ ಬೆನ್ಝೀನ್ ಡಯೋಜಿನಿಯಂ ಈಸ್ ಟ್ರೀಟೆಡ್ ವಿತ್, ವಾಟ್ ಈಸ್ ಬೆನ್ಝೀನ್ ಡಯೋಜಿನಿಯಂ? ಎನ್ ಟು, ಲೆಟ್ ಇಟ್ ಬಿ ಸಿ ಎಲ್ ಗ್ರೂಪ್. ಓಕೆ, ಸಿ ಎಲ್ ಮೈನಸ್ ಆ್ಯಂಡ್ ಪ್ಲಸ್. ಸೊ ಇದಕ್ಕೆ ಬೆನ್ಝಿನ್ ಗ್ರೂಪನ್ನು ನೀವು ಅಟ್ಯಾಚ್ ಮಾಡಿದ್ರೆ, ಬೆನ್ಝಿನ್ ಗ್ರೂಪನ್ನು ಅಟ್ಯಾಚ್ ಮಾಡಿದ್ರೆ ಕಾಪರ್ ಪೌಡರ್ ಇನ್ ದ ಪ್ರೆಸೆನ್ಸ್ ಆಫ್ ಮಿನರಲ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ವಿಚ್ ಗಿವ್ಸ್ ಅ ಪ್ರಾಡಕ್ಟ್, ದಟ್ ಪ್ರಾಡಕ್ಟ್ ಈಸ್ ಬೆನ್ಝಿನ್. ಏನು ಬರುತ್ತೆ ಪ್ರಾಡಕ್ಟು? ಸಿ ಎಲ್ ರಿಪ್ಲೇಸ್ ಆಯ್ತಂದ್ರೆ ಏನು ಬರುತ್ತೆ? ಬೆನ್ಝಿನ್ ಬರುತ್ತೆ. ಬೆನ್ಝಿನ್ ತಲೆಯ ಮೇಲೆ ಕ್ಲೋರಿನ್. ಸೊ ದಿಸ್ ಇಸ್ ವಾಟ್? ಕ್ಲೋರೋಬೆನ್ಝಿನ್. ಕ್ಲೋರೋಬೆನ್ಝಿನ್ ಬರುತ್ತೆ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಸ್ ವಾಟ್? ಗಟರ್ಮನ್ ರಿಯಾಕ್ಷನ್. ಪ್ರೀವಿಯಸ್ ರಿಯಾಕ್ಷನ್, ಈ ರಿಯಾಕ್ಷನ್ ಏನಿದೆ ಇದನ್ನು ನಾವೇನಂತ ಕರಿತೀವಿ? ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಕ್ಲೂ ಏನಂತ ಅಂದರೆ ಅಲ್ಲಿ ಡಿನೈಟ್ರೋಜಿನೇಷನ್ಸ್ ಪ್ರೋಸೆಸ್ ಆಗಿರುತ್ತೆ. ಸೊ ಗಟರ್ಮನ್ ರಿಯಾಕ್ಷನಲ್ಲಿ ಡಿನೈಟ್ರೋಜಿನೇಷನ್ಸ್ ಏನೂ ಇರೋದಿಲ್ಲ. ಡಿಫ್ರೆನ್ಸ್ ಒನ್ಲಿ ಒನ್ ಥಿಂಗ್, ಇಲ್ಲಿ ಕ್ಯುಪ್ರಸ್ ಹ್ಯಾಲೈಡ್ಸ್ಗಳನ್ನು ಯೂಸ್ ಮಾಡ್ತೀರ, ಇಲ್ಲಿ ಕಾಪರ್ ಪೌಡರನ್ನು ಯೂಸ್ ಮಾಡ್ತಾ ಹೋಗ್ತೀರಾ. ದಿಸ್ ಇಸ್ ದ ಸೆಕೆಂಡ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋಅರಿನ್ಸ್, ನಥಿಂಗ್ ಬಟ್ ಕ್ಲೋರೋಬೆನ್ಝಿನ್ ಆರ್ ಬ್ರೋಮೋಬೆನ್ಝಿನ್, ದಟ್ ಇಸ್ ಫ್ರಮ್ ಗಟರ್ಮನ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಮೆಥಡ್ ಈಸ್ ಬಾಲ್ಸ್ ಸ್ಕೈಮನ್ ರಿಯಾಕ್ಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಬಾಲ್ಸ್ ಸ್ಕೈಮನ್ ರಿಯಾಕ್ಷನ್. ಸೊ ನೆಕ್ಸ್ಟ್ ರಿಯಾಕ್ಷನ್ ದಟ್ ಈಸ್ ಬಾಲ್ಸ್ ಸ್ಕೈಮನ್ ರಿಯಾಕ್ಷನ್. ಬಾಲ್ಸ್ ಸ್ಕೈಮನ್ ರಿಯಾಕ್ಷನ್, ದಿಸ್ ಈಸ್ ಆಲ್ಸೋ ಸಿಮಿಲರ್ ಟು ದ ಪ್ರೀವಿಯಸ್ ಟು ರಿಯಾಕ್ಷನ್. ಸೊ ಫಸ್ಟ್ ವಾಟ್ ವಿ ಹ್ಯಾವ್ ಟು ಟೇಕ್ ಅ ಬೆನ್ಝಿನ್ ಡಯೋಜಿನಿಯಂ ಕ್ಲೋರೈಡ್. ವೆನ್ ಬೆನ್ಝಿನ್ ಡಯೋಜಿನಿಯಂ ಕ್ಲೋರೈಡ್, ಲೆಟ್ ಇಟ್ ಬಿ ಸಿ ಎಲ್ ಮೈನಸ್. ಬೆನ್ಝಿನ್ ಡಯೋಜಿನಿಯಂ ಕ್ಲೋರೈಡ್ ಈಸ್ ಟ್ರೀಟೆಡ್ ವಿತ್ ಬೆನ್ಝಿನ್ ಡಯೋಜಿನಿಯಂ ಕ್ಲೋರೈಡ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಟೆಟ್ರಾ ಫ್ಲೋರೈಡ್ ಬೋರೇಟ್. ಸೋಡಿಯಂ ಬೋರಾನ್ ಟೆಟ್ರಾ ಫ್ಲೋರೈಡ್. ಸೊ ಎನ್ ಎ ಬಿ ಎಫ್ ಜೊತೆಗೆ ರಿಯಾಕ್ಟ್ ಮಾಡಿ ಇದನ್ನು ಹೀಟ್ ಮಾಡಬೇಕು. ಹೀಟ್ ಮಾಡಿದ ತಕ್ಷಣ ವಿಚ್ ಗಿವ್ಸ್ ಅ ಪ್ರಾಡಕ್ಟ್, ದಟ್ ಪ್ರಾಡಕ್ಟ್ ನೇಮ್ ಈಸ್ ಬೆನ್ಝಿನ್ ಡಯೋಜಿನಿಯಂ ಟೆಟ್ರಾ ಫ್ಲೋರೋ ಬೋರೇಟ್. ಬೆನ್ಝಿನ್ ಡಯೋಜಿನಿಯಂ ಟೆಟ್ರಾ ಫ್ಲೋರೋ ಬೋರೇಟ್, ದಟ್ ಈಸ್ ವಾಟ್? ಎನ್ ಟು ಬೆನ್ಝಿನ್ ಎಫ್ ಫೋರ್ ಮೈನಸ್,
this is what plus simple ಇಲ್ಲಿ ಎನ್ ಎ ಇದೆ ಸೊ ಈ ಎನ್ ಎ ಸಿ ಎಲ್ ಜೊತೆ ಸೇರಿಕೊಂಡು ಎನ್ ಎ ಸಿ ಎಲ್ ಆಗಿ ಎಲಿಮಿನೇಟ್ ಆಗಿದೆ ರಿಮೈನಿಂಗ್ ಬಿ ಎಫ್ ಫೋರ್ ಅನ್ನೋ ಗ್ರೂಪ್ ಬಂದು ಇಲ್ಲಿ ಕುತ್ಕೊಂಡು ಬಿ ಎಫ್ ಫೋರ್ ಮೈನಸ್ ಆಗಿದೆ ದಿಸ್ ಇಸ್ ವಾಟ್ ಬೆನ್ಝಿನ್ ಡಯೋಝೋನಿಯಂ ಟೆಟ್ರಾಫ್ಲೋರೋ ರೆಡ್ ಬೆನ್ಝಿನ್ ಡಯೋಝೋನಿಯಂ ಟೆಟ್ರಾಫ್ಲೋರೋ ಬೋರೇಟ್ benzene diazonium tetrafluoro borate this benzene diazonium tetrafluoro borate further undergoes heating process alli involve agutte heating process alli involve adaga it gives a product that is benzene group and that fluorine that is fluorobenzene ಪ್ಲಸ್ ಏನು ಬಂತು ನೈಟ್ರೋಜನ್ ಎಲಿಮಿನೇಟ್ ಆಗಿರುತ್ತೆ ದೆನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ವಾಟ್ ಬಿ ಎಫ್ ಫೋರ್ ಮೈನಸ್ ಅಲ್ಲಿ ಒಂದು ಎಫ್ ಹೋದರೆ ರಿಮೈನಿಂಗ್ ಈಸ್ ಬಿ ಎಫ್ ತ್ರೀ ಮಾಲಿಕ್ಯೂಲ್ ದಟ್ ಈಸ್ ಬೋರಾನ್ ಟ್ರೈಫ್ಲೂರೈಡ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಿರುತ್ತೆ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಬಾಲ್ಸ್ ಸ್ಕೈಮನ್ ರಿಯಾಕ್ಷನ್ ರಿಮೆಂಬರ್ ಒನ್ ಥಿಂಗ್ ಫ್ರಮ್ ಬಾಲ್ಸ್ ಸ್ಕೈಮನ್ ರಿಯಾಕ್ಷನ್ ವಿ ಕ್ಯಾನ್ ಪ್ರಿಪೇರ್ ಫ್ಲೋರೋಬೆನ್ಝಿನ್ ಫ್ರಮ್ ಗಟರ್ಮನ್ ರಿಯಾಕ್ಷನ್ ವಿ ಕ್ಯಾನ್ ಪ್ರಿಪೇರ್ ಕ್ಲೋರೋಬೆನ್ಝಿನ್ ಆ್ಯಂಡ್ ಸ್ಯಾಂಡ್ವೇಸ್ ರಿಯಾಕ್ಷನ್ ವಿ ಕ್ಯಾನ್ ಪ್ರಿಪೇರ್ ಕ್ಲೋರೋಬೆನ್ಝಿನ್ ಆಲ್ಸೋ ಆ್ಯಂಡ್ ಅನದರ್ ಒನ್ ರಿಯಾಕ್ಷನ್ ಇಸ್ ದೇರ್ ಆ ರಿಯಾಕ್ಷನಿಂದ ನಾವು ಅಯೋಡೋ ಗ್ರೂಪನ್ನು ಪ್ರಿಪೇರ್ ಮಾಡ್ಬೋದು ವ್ಯಾನ್ ಬೆನ್ಝಿನ್ ಡಯಾಜಿನಿಯಂ ಕ್ಲೋರೈಡ್ಸ್ ಸೊ ಇದು ಅರ್ಥ ಆಗಿದೆ ಅಲ್ವಾ ಈ ರಿಯಾಕ್ಷನ್ಸ್ ಕಂಪ್ಲೀಟ್ ಅರ್ಥ ಆಗಿದೆ ಏನು ಫಸ್ಟ್ ಬೆನ್ಝಿನ್ ಡಯಾಜಿನಿಯಂನ ಕ್ಲೋರೈಡನ್ನು ತಗೋತೀರಾ ಬೆನ್ಝಿನ್ ಡಯಾಜೋನಿಯಂ ಕ್ಲೋರೈಡ್ ತಗೋತೀರಾ ದಿಸ್ ಇಸ್ ಆಲ್ಸೋ ಬೆನ್ಝಿನ್ ಡಯಾಜಿನಿಯಂ ಕ್ಲೋರೈಡ್ ವೆನ್ ಬೆನ್ಝಿನ್ ಡಯಾಜಿನಿಯಂ ಕ್ಲೋರೈಡ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಬೊರಾನ್ ಟೆಟ್ರಾಫ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡ್ತೀರಾ ರಿಯಾಕ್ಟ್ ಮಾಡಿದ ತಕ್ಷಣ ವಿಚ್ ಗಿವ್ಸ್ ಅ ಪ್ರಾಡಕ್ಟ್ ದಟ್ ಈಸ್ ಬೆನ್ಝಿನ್ ಡಯಾಜಿನಿಯಂ ಟೆಟ್ರಾಫ್ಲೂರೋ ಬೋರೇಟನ್ನು ಕೊಡುತ್ತೆ ಟೆಟ್ರಾಫ್ಲೋರೋ ಬೋರೇಟ್ ಗ್ರೂಪನ್ನು ಇದನ್ನು ಮತ್ತೆ ಫರ್ದರ್ ಹೀಟ್ ಮಾಡಿದಾಗ ಸೊ ಇದರಲ್ಲಿರುವಂಥ ಟೆಟ್ರಾಫ್ಲೋರೋ ಫ್ಲೋರೇಟಲ್ಲಿ ಫ್ಲೋರಿನ್ ಮಾತ್ರ ಉಳ್ಕೊಂಡ್ಬಿಟ್ಟು ರಿಮೈನಿಂಗ್ ಫ್ಲೋರೈಡ್ ಉಳ್ಕೊಂಡು ರಿಮೈನಿಂಗ್ ಏನಿರುತ್ತೆ ಎನ್ ಟು ಪ್ಲಸ್ ಬಿ ಎಫ್ ತ್ರೀ ಆಗಿ ಸಪ್ರೇಟ್ ಆಗ್ತಾ ಹೋಗುತ್ತೆ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಬಾಲ್ಸ್ ಕೈಮನ್ ರಿಯಾಕ್ಷನ್ ದೆನ್ ನೆಕ್ಸ್ಟ್ ಒನ್ ಈಸ್ ಹೌ ಒನ್ ಕ್ಯಾನ್ ಪ್ರಿಪೇರ್ ದಿ ಅಯೋಡೋಬೆನ್ಝಿನ್ ಫ್ರಮ್ ದಿಸ್ ಮೆಥಡ್ ಸೊ ಇಟ್ ಈಸ್ ವೆರಿ ಸಿಂಪಲ್ ವೆನ್ ಬೆನ್ಝಿನ್ ಡಯಾಜಿನಿಯಂ ಕ್ಲೋರೈಡ್ ಈಸ್ ಟ್ರೀಟೆಡ್ ವಿತ್ ಅಕ್ವಿಯಸ್ ಪೊಟ್ಯಾಷಿಯಂ ಆಡೆಡ್ ಸೊ ದಟ್ ಅಕ್ವಿಯಸ್ ಪೊಟ್ಯಾಷಿಯಂ ಆಡೆಡ್ ವಿತ್ ಆ್ಯಂಡ್ ಬೆನ್ಝಿನ್ ಡಯಾಜಿನಿಯಂ ಕ್ಲೋರೈಡ್ ಏನಿದೆ ಅದನ್ನು ಚೂರು ವಾರ್ಪ್ ಮಾಡಬೇಕು ವಾರ್ಪ್ ಮಾಡಿದಾಗ ಅದು ಒಂದು ಪ್ರಾಡಕ್ಟನ್ನು ಕೊಡುತ್ತೆ ನಾವು ಲುಕ್ ಅಟ್ ಹಿಯರ್ ವೆನ್ ಬೆನ್ಝಿನ್ ಡಯೋಝೋನಿಯಂ ಅನ್ನೋ ಕ್ಲೋರೈಡನ್ನೇ ಚೂಸ್ ಮಾಡ್ಕೋತೀನಿ ಬಿಕಾಸ್ ಇಟ್ ಈಸ್ ಕ್ವೈಟ್ ಈಸಿಯೆಸ್ಟ್ ದಟ್ಸ್ ವೈ ಸೊ ಬೆನ್ಝಿನ್ ಕ್ಲೋರೈಡ್ ತಗೊತಿದ್ದೀನಿ ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ ಪೊಟ್ಯಾಷಿಯಂ ಅಯೋಡೈಡ್ ಏನಾಗ್ತಿದ್ದೀವಿ ಅದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ಸೊ ದಿಸ್ ಇಸ್ ಅಕ್ವಿಯಸ್ ಫಾರ್ಮಲ್ಲಿರುತ್ತೆ ಸೊ ಇದನ್ನು ಚೂರು ಏನು ಮಾಡಬೇಕು ವಾರ್ಮ್ ಮಾಡಿದ ತಕ್ಷಣ ಇಟ್ ಗಿವ್ಸ್ ಅ ಪ್ರಾಡಕ್ಟ್ ದಟ್ ಪ್ರಾಡಕ್ಟ್ ಈಸ್ ಅಯೋಡೋ ಬೆನ್ಝಿನ್ ಪ್ರಾಡಕ್ಟ್ ನೇಮ್ ಇಸ್ ವಾಟ್ ಅಯೋಡೋ ಬೆನ್ಝಿನ್ ಅಯೋಡೋಬೆನ್ಝಿನ್ ದಿಸ್ ಇಸ್ ಹೌ ವಿ ಕ್ಯಾನ್ ಪ್ರಿಪೇರ್ ಅಯೋಡೋಬೆನ್ಝಿನ್ ವಿತ್ ಡಯಾಜಿನಿಯಂ ಕ್ಲೋರೈಡ್ ದೇ ವಿಲ್ ಆಸ್ಕ್ ಒನ್ ಕ್ವಶನ್ ಹೌ ವಿಲ್ ಯು ಪ್ರಿಪೇರ್ ಬೆನ್ಝಿನ್ ಡಯಾಜಿನಿಯಂ ಕ್ಲೋರೈಡ್ ಇನ್ ಟು ಅಯೋಡೋಬೆನ್ಝಿನ್ ಹೌ ವಿಲ್ ಯು ಪ್ರಿಪೇರ್ ಅಯೋಡೋಬೆನ್ಝಿನ್ ಫ್ರಮ್ ಬೆನ್ಝಿನ್ ಡಯಾಜಿನಿಯಂ ಕ್ಲೋರೈಡ್ ಈ ಥರದಲ್ಲಿ ಯಾವುದೇ ಒಂದು ಮೆಥಡಲ್ಲಿ ಇರೋವಂಥದ್ರಲ್ಲಿ ಕ್ವಶನ್ಸ್ನ ಫ್ರೇಮ್ ಮಾಡ್ಬೋದು ಅವ್ರಿಗೆ ಹೇಗೆ ಬೇಕಾದರೂ ಕ್ವಶನ್ಸ್ನ ಫ್ರೇಮ್ ಮಾಡ್ಬೋದು ರಿಮೆಂಬರ್ ಒನ್ ಥಿಂಗ್ ದಿಸ್ ಪೊಟ್ಯಾಷಿಯಂ ಅಯೋಡೈಡ್ ಈಸ್ ಹೈಲಿ ರಿಯಾಕ್ಟಿವ್ ಇಲ್ಲಿ ಯಾವುದೇ ರೀತಿ ಇದೆ ಹೀಟ್ ಮಾಡೋ ಕಂಡೀಷನ್ಸ್ ಇರಲ್ಲ ಮಿನರಲ್ ಆ್ಯಸಿಡ್ಸ್ಗಳು ಬೇಕಾಗಿಲ್ಲ ಏನೂ ಇಲ್ಲ ಇಟ್ ಈಸ್ ಹೈಲಿ ರಿಯಾಕ್ಟಿವ್ ಸೋಡಿಯಂ ಅಯೋಡೈಡ್ ಪೊಟ್ಯಾಷಿಯಂ ಅಯೋಡೈಡ್ ಅನ್ನೋದೇನಿದೆ ತುಂಬ ಹೈಲಿ ರಿಯಾಕ್ಟಿವ್ ಚೂರು ವಾರ್ಮ್ ಮಾಡಿದ್ರೆ ಸಾಕು ವಾರ್ಮ್ ಕಂಡೀಷನ್ಸ್ ಇದ್ದರೆ ಪ್ರಾಡಕ್ಟ್ ಡೈರೆಕ್ಟಾಗಿ ಬರುತ್ತೆ ದಿಸ್ ಇಸ್ ವಾಟ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋಅರೆನ್ಸಲ್ಲಿ ಎರಡನೇ ಮೆಥಡ್ ದಟ್ ಈಸ್ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ಸಲ್ಲಿ ಬರುವಂಥದ್ದು ಆ್ಯಂಡ್ ದೆನ್ ಲಾಸ್ಟ್ ಒನ್ ಮೆಥಡ್ ಸಿಮಿಲರ್ ಇದೇ ಥರ ಇರುವಂಥದ್ದು ಇದರಲ್ಲಿ ರಾಶ್ಚಿಗ್ ಪ್ರೋಸೆಸ್ ಅಂತ ಕರಿತೀವಿ ವಾಟ್ ಇಸ್ ದ ನೇಮ್ ಆಫ್ ದಟ್ ರಿಯಾಕ್ಷನ್ ರಾಶ್ಚಿಗ್ RASCHI ರಾಶ್ಚಿಗ್ ಪ್ರೋಸೆಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇಟ್ ಇಸ್ ಕ್ವೈಟ್ ಸಿಂಪಲ್ ನಾವು ಲುಕ್ ಅಟ್ ಹಿಯರ್ ವೆನ್ ಟೂ ಮೋಲ್ಸ್ ಆಫ್ C6H6 ಈಸ್
treated with mineral acid, and in the presence of oxygen, this reaction occurs in the presence of oxygen, it gives a product. That product is what? 2 moles of C6H5Cl plus 2 moles of H2O. So remember one thing, this reaction occurs in the presence of CuCl2, that is cuprous chloride at 500 Kelvin. Agar ee reaction hege barutte, what is C6H6? Benzene. This is water, benzene, and this is what? Chlorobenzene. So ಇದನ್ನ ಈ ತರನು ಬರೀತಾರೆ, ರಿಯಾಕ್ಷನ್ ನೇಮಿಂಗ್ ರಿಯಾಕ್ಷನ್ ಅನ್ನು ಕೇಳ್ತಾರೆ ಕಾಂಪಿಟೇಟಿವ್ಲಿ, ಇಲ್ಲಾಂದ್ರೆ ಇನ್ನೊಂದು ಫಾರ್ಮಲ್ ಕೊಡ್ತಾರೆ OR. ನಾವು ಲುಕ್ ಎಟ್ ಹಿಯರ್, 2 ಮೋಲ್ಸ್ ಆಫ್ ಬೆನ್ಸಿನ್ ರಿಂಗ್ ಓಕೆ 2 moles ಆಫ್ C6H6 ಪ್ಲಸ್ 2HCl ಪ್ಲಸ್ ಆಕ್ಸಿಜನ್, that gives rise to in the presence of what? CuCl2 at 500 Kelvin temperature alli in product baratte, it gives what? 2 moles of chlorobenzene. 2 moles of chlorobenzene plus 2 moles of H2O. So name of molecule is chlorobenzene. What is the name of the molecule? Chlorobenzene, and this is what? Benzene. This is how one can prepare benzene into chlorobenzene from ರಾಶಿಕ್ ಪ್ರೋಸೆಸ್. ಈ ಮೆಥಡನ್ನು ಏನಂತ ಕರಿತೀವಿ? ರಾಶಿಕ್ ಮೆಥಡ್ ಅಂತ ಕರಿತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಮೇಕ್ ಇಟ್ 3-star marks. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ದಿಸ್ ಆರ್ ಸಮ್ ಮೆಥಡ್ಸ್ ಫಾರ್ ದ ಪ್ರಿಪ್ರೇಷನ್ಸ್ ಆಫ್ ಹಾಲೋಅರೀನ್ಸ್. ದಿಸ್ ಆರ್ ಸಮ್ ಮೆಥಡ್ಸ್ ಫಾರ್ ದ ಪ್ರಿಪ್ರೇಷನ್ಸ್ ಆಫ್ ಹಾಲೋಅರೀನ್ಸ್. ರಿಮೆಂಬರ್ ಒನ್ ಥಿಂಗ್, ರೀಪ್ಲೇಸ್ಮೆಂಟ್ ಆಫ್ ಡೈ ಅಜೋನಿಯಂ ಗ್ರೂಪ್ ಬೈ ಅಯೋಡಿನ್ ಡಸ್ ನಾಟ್ ರಿಕ್ವೈರ್ the presence of cuprous halide. Why? Because it is done by shaking the diazonium salt with potassium iodide. Nan aglane helidini nimge, potassium iodide annodakke yavade riti adanta cuprous chloride agli cuprous halide agli bromide agli yadra avashyakatenu illa, because benzene diazonium chloride athwa benzene diazonium halide anna potassium iodide jothene shake madidre saaku final product bandirutte. So that is ಕಾನ್ಸೆಪ್ಟ್. ನಿಮಗೆ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇದನ್ನು ಡೀಟೇಲ್ಸ್ ಗೊತ್ತಿರಲಿ. ಓಕೆ.